ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ಭಾನುವಾರವನ್ನು ಎಷ್ಟು ಸುಂದರವಾಗಿ ಚೆನ್ನಾಗಿ ಕಳೆದಿದ್ದೀವಿ ಅಂತ ನಿಮ್ಮ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂತಹ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ನಾವು ಟ್ರೆಕ್ಕಿಂಗ್ ಹೋಗಿರೋದನ್ನ ಹಾಗೂ ಆ ಜಾಗದ ಮಾಹಿತಿಗಳನ್ನು ಕೊಡೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದು ಕಲ್ಬಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಅಲ್ಲಿಗೆ ನಾವು ಟ್ರೆಕ್ಕಿಂಗ್ ಹೋಗಿದ್ದು ಈ ಟ್ರೆಕ್ಕಿಂಗ್ ಇನ್ನ ಮಾಡಿದವರು ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಮೆಂಬರ್ಸ್ ಕ್ಲಬ್ ತರುಣೋದಯ ಯೂನಿಟ್ ಶಿವಮೊಗ್ಗದವರು ಇದು ಶಿವಮೊಗ್ಗದಿಂದ ಒಂದು ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಸವಳಂಗ ಅಂತ ಊರಿದೆ ಸವಳಂಗ ಊರು ದಾಟಿ ಶಿಕಾರಿಪುರ ಹತ್ತತ್ರ ಹೋಗಬೇಕಿದ್ರೆ ನಮಗೆ ಇದು ಸಿಗುತ್ತೆ ವಿಂಡ್ ಮಿಲ್ಸ್ಗಳನ್ನೆಲ್ಲ ದಾಟಿಕೊಂಡು ಟಾಪ್ ಆಫ್ ದ ಗುಡ್ಡಕ್ಕೆ ಹೋದರೆ ನಮಗೆ ರಂಗನಾಥ ಸ್ವಾಮಿ ಬೆಟ್ಟ ಇದೆ ಟೆಂಪಲ್ ಇದೆ ತುಂಬ ಪ್ರಶಾಂತವಾದ ಜಾಗ ಹಾಗೂ ತುಂಬ ಸುಂದರವಾಗಿರುವಂತಹ ಜಾಗ ಲಾಸ್ಟು ನಾವು ಟ್ರೆಕ್ಕಿಂಗ್ ಮಾಡಿ ಮೇಲೆ ಹತ್ತಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಸೊ ಇವಾಗ ನಾನು ಟ್ರೆಕ್ಕಿಂಗ್ ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ನಾವು ಭಾನುವಾರ ಟ್ರೆಕ್ಕಿಂಗ್ ಹೊರಟಿದ್ದು ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಗೆ ನಮಗೆ ಒಂದು ಜಾಗಕ್ಕೆ ಬಂದು ಜಾಯಿನ್ ಆಗೋಕ್ಕೆ ಹೇಳಿದರು ಸೊ ನಮ್ಮದು ಇದು ಶಿವಮೊಗ್ಗ ಮೇನ್ ರೋಡು ಬಿ ಎಚ್ ರೋಡು ಹಾಗೆ ಹೋಗಬೇಕಿದ್ರೆ ನಾನು ಸಣ್ಣದಾಗಿ ಶಿವಮೊಗ್ಗನ ಒಂಚೂರು ತೋರ್ಸ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಿ ಎಚ್ ರೋಡ್ ಇದು ಮೇನ್ ರೋಡು ಸೊ ಇದು ನೋಡಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಗಾಂಧಿ ಪಾರ್ಕ್ ಇದು ಶಿವಮೊಗ್ಗದ ಫೇಮಸ್ ಗಾಂಧಿ ಪಾರ್ಕು ಹಾಗೂ ನಿಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಶಿವಮೊಗ್ಗ ಸಿಟಿ ಕ್ಲಬ್ ತುಂಬ ಓಲ್ಡ್ ಕ್ಲಬ್ ಅದು ತುಂಬ ಚೆನ್ನಾಗಿದೆ ಸೊ ನಾವು ಎಲ್ಲರೂ ಒಟ್ಟಿಗೆ ಒಂದು ಜಾಗಕ್ಕೆ ಸೇರಿ ಅಲ್ಲಿಂದ ಶಿಕಾರಿಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ನಿಮಗೆ ಈ ಶಿಕಾರಿಪುರ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಗ್ರೀನರಿ ಸಿಗತ್ತೆ ಹಾಗೂ ಇದು ಜವಾಹರ್ಲಾಲ್ ನೆಹರು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ತುಂಬ ದೊಡ್ಡ ಕಾಲೇಜು ತುಂಬ ಚೆನ್ನಾಗಿದೆ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಶಿಕಾರಿಪುರ ರೋಡು ತುಂಬಾ ಚೆನ್ನಾಗಿದೆ ಡಬಲ್ ರೋಡು ಫುಲ್ ಟಾರ್ ರೋಡು ತುಂಬ ಚೆನ್ನಾಗಿದೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಹತ್ತತ್ರ ಮೇಲೆ ಒಂದು ಸ್ಟಾಪ್ ಹೇಳಿದರು ನಮಗೆ ಎಲ್ಲರೂ ಸುಮಾರು ಒಂದು ಅರವತ್ತು ಜನ ಸೇರಿ ಹೋಗಿರುವಂತಹ ಟ್ರೆಕ್ಕಿಂಗು ನಿಮ್ಗೆ ಇಲ್ಲಿ ಕಾಣಿಸ್ತಾ ವಿಂಡ್ ಮಿಲ್ ನಾವು ಅದೇ ಜಾಗಕ್ಕೆ ಟ್ರೆಕ್ಕಿಂಗ್ ಹೋಗೋದು ಶಿವಮೊಗ್ಗದಿಂದ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಮೇಲೆ ಲೆಫ್ಟ್ ಸೈಡ್ ನಿಮಗೆ ಸವಳಂಗ ದಾಟಿದ ಮೇಲೆ ಕಣಿವೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಅಂತ ಇದೆ ಇದು ನಮ್ಮ ಬೇಸ್ ಪಾಯಿಂಟು ನಮ್ಗೆ ಇದು ಎರಡು ಕಡೆಯಿಂದನೂ ಹೋಗ್ಬೋದು ನಾವು ಒಂದು ಅಲ್ಲಿ ಹೋಗಿ ಇನ್ನೊಂದು ವೇ ಅಲ್ಲಿ ವಾಪಸ್ ಟ್ರೆಕ್ಕಿಂಗನ್ನು ಮುಗಿಸಿದ್ದು ಸೊ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರೂ ಬಂದು ಸೇರ್ಕೋಬೇಕು ಅಂತ ಹೇಳಿದರು ಸೊ ಕೆಲವರು ಕಾರ್ ಪೂಲಿಂಗ್ ಮಾಡಿದ್ವಿ ಕೆಲವರು ಅವರವರು ಓನ್ ಕಾರಲ್ಲಿ ಕೂಡ ಬಂದಿದ್ರು ಸೊ ಒಂದು ಐವತ್ತರಿಂದ ಅರವತ್ತು ಜನ ಬಂದು ಎಲ್ಲರೂ ಬರೋ ಅಷ್ಟೊತ್ತಿಗೆ ಸುಮಾರು ಹೊತ್ತಾಯ್ತು ಸೊ ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ರೌಂಡ್ ಆಗಿ ನಿತ್ಕೊಂಡಿದ್ವಿ ಎಲ್ಲಾ ಒಬ್ರಿಗೊಬ್ರು ಇಂಟ್ರೊಡಕ್ಷನ್ ಮಾಡ್ಕೊಂಡ್ವಿ ಕ್ಲಬ್ ಬಗ್ಗೆ ಹೇಳಿದ್ರು ಹಾಗೂ ನಮಗೆ ತಿಂಡಿ ವ್ಯವಸ್ಥೆ ಮಾಡಿದ್ರು ಅವರು ಸೊ ತಿಂಡಿ ಬರೋ ತನಕ ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಕೆಲವರು ಹಾಡು ಹೇಳಿದರು ಕೆಲವರು ಹಾಡು ಹೇಳಿಕೊಟ್ಟು ಭಜನೆ ಥರ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಆ ಗ್ರೂಪ್ ತುಂಬ ಎಂಟರ್ಟೈನಿಂಗ್ ಮತ್ತು ಆಗಿತ್ತು ನೀವು ನೋಡ್ಬೋದು ಇಲ್ಲಿ ಯಂಗ್ಸ್ಟರ್ಸು ಇದ್ದಾರೆ ಎಲ್ಡರ್ಸು ಇದ್ದಾರೆ ಬಟ್ ಎಲ್ಡರ್ಸ್ ಕೂಡ ತುಂಬ ಚೆನ್ನಾಗಿ ಮಿಂಗಾಲಾಗಿದ್ದರು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನಮಗಿಂತ ಬೇಗನೇ ಹೋಗಿದ್ರು ಸೊ ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಹಾಡು ಹೇಳ್ತಾಯಿದ್ರು ಹಾಡು ಹೇಳ್ಕೊಡ್ತಾಯಿದ್ರು ಒಂಥರ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಆಗಿತ್ತು ಇದು ಬೆಳಗ್ಗೆ ಆ ವಾತಾವರಣ ಆ ಜಾಗ ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಇದು ನಾವು ತಿಂಡಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಈ ಥರ ಎಂಟರ್ಟೈನ್ಮೆಂಟ್ ಮಾಡ್ಕೊತಾ ಇದ್ವಿ ಸೊ ಆಮೇಲೆ ನಮಗೆ ತಿಂಡಿ ಬಂತು ತಿಂಡಿನೂ ತುಂಬ ಚೆನ್ನಾಗಿ ಕೊಟ್ಟಿದ್ರು ಇದು ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ಸೇಫ್ಟಿ ಮೆಷರ್ಸ್ ಎಲ್ಲರಿಗು ಸ್ಯಾನಿಟೈಸರು ಮತ್ತು ಟ್ರೆಕ್ಕಿಂಗ್ ಮಾಡೋ ಹೊತ್ತಿಗೆ ಡ್ರೈ ಫ್ರೂಟ್ಸು ಜ್ಯೂಸು ಎಲ್ಲ ಕೊಟ್ಟಿದ್ರು ಸೊ ತಿಂಡಿಗೆ ಇಡ್ಲಿ ಬಡೆ ಚಟ್ನಿ ಸಾಂಬಾರು ಮತ್ತು ಉಪ್ಪಿಟ್ಟು ಕೇಸರಿ ಭಾತು ತುಂಬ ಚೆನ್ನಾಗಿತ್ತು ಸೊ ತಿಂಡಿ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದರು ಸೊ ನಾವೆಲ್ಲ ತಿಂಡಿ ಎಲ್ಲ ತಿಂದಾದಮೇಲೆ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು ಸೊ ಒನ್ ಬೈ ಒನ್ ಎಲ್ಲ ಗ್ರೂಪ್ ಗ್ರೂಪ್ ಆಗಿ ಮತ್ತೆ ಇಂಡಿವಿಜುವಲ್ ಆಗಿನೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಇದು ಟ್ರೆಕ್ಕಿಂಗ್ ಆ್ಯಕ್ಚುಲಿ ರೋಡಲ್ಲೇ ಇದ್ದಿದ್ದು ತುಂಬ ಗುಡ್ಡ ಆ ಥರ ಏನೂ ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದು ನಾವು ಇವರೇ ನಮಗೆ ಆ್ಯಕ್ಚುಲಿ ಈ ಟ್ರೆಕ್ಕಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಗಿತ್ತು ಸೊ ಇದು ಆಲ್ಮೋಸ್ಟ್ ನೈನ್ ಕಿಲೋಮೀಟರ್ಸ್ ಇದೇ ಥರ ಫ್ಲ್ಯಾಟ್ ಕಚ್ಚಾ ರೋಡಲ್ಲಿ ನಾವು ಟ್ರೆಕ್ಕಿಂಗ್ ಮಾಡಿದ್ದು ಫಸ್ಟ್ ಹತ್ತಬೇಕಾದ್ರೆ ತುಂಬ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ ಬಟ್ ಹತ್ತಿದ್ವಿ ಸ್ವಲ್ಪ ಲೇಟಾಗಿ ಹತ್ತಿದ್ವಿ ನಾವೇ ಎಲ್ಲರಿಗಿಂತ ಲಾಸ್ಟಾಗಿ ಹತ್ತಿದ್ದು ತುಂಬ ಮಜಾ ಮಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಮಕ್ಕಳು ಕೂಡ ಇದ್ದರು ಸೊ ತುಂಬ ಚೆನ್ನಾಗಿತ್ತು ಟ್ರೆಕ್ಕಿಂಗ್ ಹತ್ತಿದ್ದು ಹಾಗೂ ನಿಮಗೆ ಇಲ್ಲಿ ಈ ಟ್ರೆಕ್ಕಿಂಗ್ ರೋಡಲ್ಲಿ ಆಲ್ಮೋಸ್ಟ್ ಫುಲ್ ನೈನ್ ಕಿಲೋಮೀಟರ್ಸ್ ನಾವು ಹತ್ತಿದ್ದು ಸುತ್ತಮುತ್ತ ಬರೀ ವಿಂಡ್ ಮಿಲ್ಸೇ ಇದೆ ಈ ರೋಡ್ ಆ್ಯಕ್ಚುಲಿ ವಿಂಡ್ ಮಿಲ್ಸಿಗೋಸ್ಕರನೇ ಮಾಡಿರೋದು ಅಂತ ಹೇಳ್ತಾರೆ ತುಂಬ ಮಿಲ್ಸ್ ಇದೆ ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಅದನ್ನು ನೋಡೋದಕ್ಕೆ ಮಿಲ್ಸು ದಾಟ್ಕೊಂಡು ಎಂಡ್ ಆಫ್ ದ ಗುಡ್ಡ ಅಂದರೆ ತುದಿಗೆ ಹೋದವಾಗ ನಮಗೆ ಆ ಟೆಂಪಲ್ ಸಿಗುತ್ತೆ ನೀವು ಕೂಡ ನೋಡ್ಬೋದು ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾವು ಟ್ರೆಕ್ಕಿಂಗ್ ಮುಗಿಸಿ ಟೆಂಪಲ್ ಹತ್ತಬೇಕಿದ್ರೆ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಸೊ ಇದು ಟೆಂಪಲ್ ಎಂಟ್ರೆನ್ಸು ಗುಡ್ಡದ ಮೇಲ್ಗಡೆ ಇರುವ ಕಲ್ಬಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿದೆ ಸಣ್ಣ ಟೆಂಪಲ್ಲು ಹಾಗೂ ತುಂಬ ಪ್ರಶಾಂತವಾಗಿದೆ ನಾವು ಹೋಗಿದ್ದ ದಿವಸ ಅಲ್ಲಿ ಪೂಜೆ ಉತ್ಸವ ಏನೋ ನಡೀತಾ ಇತ್ತು ಸೊ ಈ ರೀತಿ ಅವರು ದೇವ್ರನ್ನ ತಲೆ ಮೇಲೆ ಇಟ್ಕೊಂಡು ಉತ್ಸವ ಮಾಡ್ತಾಯಿದ್ರು ತುಂಬ ಔಟ್ ಜನ ಸುಮಾರು ಜನ ಸೇರಿದ್ರು ನೋಡೋಕ್ಕೊಂಥರ ತುಂಬ ಚೆನ್ನಾಗಿತ್ತು ಸೊ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಕೆಳಗಡೆ ಬಂದು ಒಂದು ಜಾಗ ಮಾಡಿದರು ಅಲ್ಲಿ ಊಟ ಅರೇಂಜ್ಮೆಂಟ್ ಇತ್ತು ತುಂಬಾ ಚೆನ್ನಾಗಿತ್ತು ಊಟ ಕೂಡ ಹೆಲ್ದಿಯಾಗಿರುವಂಥ ಊಟ ಕೊಟ್ಟಿದ್ದರು ಊಟ ಎಲ್ಲ ಮಾಡಿ ಒಂದು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತು ವಾಪಸ್ ನಾವು ಟ್ರೆಕ್ಕಿಂಗಿಂದ ಕೆಳಗಡೆ ಇಳ್ದಿದ್ದು ಸೊ ನೋಡ್ಬೋದು ನೀವು ಇಲ್ಲಿ ಎಲ್ಲ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಕುಡಿಯೋಕ್ಕೆ ಪಾಪ ನೀರಿನ ವ್ಯವಸ್ಥೆ ಕೂಡ ಮಾಡಿದರು ಸೊ ಊಟ ಮಾಡಿ ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ನಾವು ವಾಪಸ್ ಬ್ಯಾಕ್ ಇಳಿಯಕ್ ಶುರು ಮಾಡಿದ್ವಿ ಬಂದಿದ ರೂಟ್ಗಿಂತ ಬೇರೆ ರೂಟ್ ಅಲ್ಲಿ ಬಂದು ಅದೊಂದು ಫೈವ್ ಕಿಲೋಮೀಟರ್ಸ್ ಬಂದು ಇಲ್ಲೊಂದು ಜಾಗದಲ್ಲಿ ವೇಟ್ ಮಾಡ್ತಾ ಇದ್ವಿ ವೆಹಿಕಲ್ ಬರತ್ತೆ ಇಲ್ಲಿಂದ ನಮ್ಮ ಕಾರ್ ಪಾರ್ಕಿಂಗ್ ಜಾಗಕ್ಕೆ ಹೋಗೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಈ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಲಗೇಜ್ ಗಾಡಿಯಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ನಾವು ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ಈ ರೀತಿ ಲಗೇಜ್ ಗಾಡಿಯಲ್ಲಿ ನಿಂತ್ಕೊಂಡು ಹೋಗೋಕ್ಕೆ ತುಂಬ ಖುಷಿ ಅನ್ನಿಸ್ತು ಫಸ್ಟ್ ಟೈಮ್ ಹೋಗಿದ್ದು ಇದು ಯಾವಾಗ ಹೋಗೇ ಇರಲಿಲ್ಲ ಈ ಲಗೇಜ್ ಗಾಡಿನಲ್ಲಿ ಸೊ ಇದು ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ಟ್ರೆಕ್ಕಿಂಗ್ ಇಳ್ದಿರೋ ಜಾಗದಿಂದ ನಾವು ಕಾರ್ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಸುಮಾರು ತರ್ಟಿ ಮಿನಿಟ್ಸ್ ಬೇಕಾಯ್ತು ಹೋಗಕ್ಕೆ ಆನ್ ದ ವೇ ನಿಮಗೆ ಕಂಪ್ಲೀಟ್ ಗ್ರೀನರಿನೇ ಕಾಣಿಸುತ್ತೆ ಈ ಕಡೆ ಶಿಕಾರಿಪುರ ಸವಳಂಗ ಆ ಕಡೆ ಎಲ್ಲ ತುಂಬಾನೇ ಗದ್ದೆ ಗ್ರೀನರೀಸ್ ಜಾಸ್ತಿನೇ ಇದೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ ರೋಡ್ ಕಾಮ್ ಆ್ಯಂಡ್ ಕ್ವಾಯಿಟ್ ಆಗಿದೆ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ವಿಂಡ್ ಮಿಲ್ಸ್ ಇದೆಯಲ್ಲ ನಾವೀಗ ಪೂರ್ತಿ ಆ ವಿಂಡ್ ಮಿಲ್ಸ್ ನ ಟ್ರೆಕ್ಕಿಂಗ್ ಮಾಡಿ ಬಂದಿರೋದು ಫುಲ್ ಆಲ್ಮೋಸ್ಟ್ ಒಂಬತ್ತು ಪ್ಲಸ್ ಆರು ಅಂದರೆ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಈ ವಿಂಡ್ ಮಿಲ್ ಗಳನ್ನ ದಾಟ್ಕೊಂಡು ಬಂದಿರೋದು ನಾವು ಸೊ ನಮ್ಮ ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಿತ್ತು ಕಂಪ್ಲೀಟ್ ಮಾಡಿ ಎಲ್ಲ ಮುಗಿಸಿ ಎಲ್ಲಾರ್ಗೂ ಬಾಯ್ ಹೇಳಿ ಮನೆಗೆ ಬರೋ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗಿತ್ತು ಸೊ ಇಡೀ ಸಂಡೇನ ತುಂಬ ಚೆನ್ನಾಗಿ ಖುಷಿಯಾಗಿ ಎಲ್ಲರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇಡೀ ಸಂಡೇನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ನೋಡಿದ್ರಲ್ಲ ನೀವು ಈ ವ್ಲಾಗ್ನ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್